ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿ ದೇಶಕ್ಕೆ ಸಂವಿಧಾನ ಸಮರ್ಪಣೆ ದಿನ ಹಾಗೂ 72ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸೋನಿ ನ್ಯೂಸ್ ಬೀದರ್ ಸುದ್ದಿವಾಹಿನಿ ವ್ಯವಸ್ಥಾಪಕನೇ ಸಂಪಾದಕರಿದ ದೇವೇಂದ್ರ ಆರ್ ಸೋನಿ ಅವರು ಸೋನಿ ನ್ಯೂಸ್ ಬೀದರ್ ಸುದ್ದಿವಾಹಿನಿ ವೀಕ್ಷಕರು ಎನ್ಎಕ್ಸ್ಟಿ ಕೇಬಲ್ ಆಪರೇಟರ್ಗಳು ಹಾಗೂ ನಾಡಿನ ಸಮಸ್ತ ಜನತೆಗೆ 72ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ವಿವರಗಳು. ಬೀದರ್ ಜಿಲ್ಲಾಡಳಿತದಿಂದ ಬೀದರ್ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಬದ್ಧವಾಗಿದೆ ಎಂದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಬಳಿಕ ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ನಂತರ ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಈ ವೇಳೆ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆ ಹಿನ್ನೆಲೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಕೋವಿಡ್ ವ್ಯಾಕ್ಸಿನ್ ಬಂದಿದೆ, ಕೊರೋನಾ ನಿಯಂತ್ರಣ ಮಾಡಬಹುದಾಗಿದೆ. ಹೀಗಾಗಿ ಒಂದೆರಡು ತಿಂಗಳಲ್ಲಿ ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಶರವಾಗದಲ್ಲಿ ನಡೆಯಲಿದೆ ಎಂದರು. ಬೀದರ್ ಜಿಲ್ಲೆಯಲ್ಲಿ ತುರ್ತು ಸ್ಪಂದನೆ ಸಹಾಯ ವ್ಯವಸ್ಥೆಯನ್ನು ಆರಂಭಿಸಲಾಗಿದೆ. ಸಾರ್ವಜನಿಕರು, ಮಹಿಳೆಯರು, ನೊಂದವರು, ಹಿರಿಯ ನಾಗರಿಕರು ತುರ್ತು ಸಂದರ್ಭದಲ್ಲಿ ವಂದೇ ಭಾರತ ಒಂದೇ ತುರ್ತು ಕರೆ ಸಂಖ್ಯೆ 112ಗೆ ಕರೆ ಮಾಡಿ ಸಹಾಯ ಪಡೆಯಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದಿಂದ ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ 72ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಶುಸಂಗೋಪನೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಕಳೆದ 20-25 ವರ್ಷಗಳಿಂದ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ವಿದ್ಯುನ್ಮಾನ ಟಿವಿ ಕ್ಷೇತ್ರದಲ್ಲಿ ಕ್ಯಾಮರಾಮನ್ ಆಗಿ ಸೇವೆ ಸಲ್ಲಿಸುತ್ತಿರುವ ಸೋನಿ ನ್ಯೂಸ್ ಬೀದರ್ ಸುದ್ದಿವಾಹಿನಿಯ ಕ್ಯಾಮರಾಮನ್ ವಿಜಯ್ ಕುಮಾರ್ ಬನ್ಸಿರಾವ್ ಸೂರನ್, ವಿವೇಕ್ ದೀಪಕ್ ವಾಲಿ, ಭೀಮರಾವ್ ಬೀದರ್ಕರ್ ಅವರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸದ ಭಗವಂತ್ ಖುಬಾ, ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ, ವಿಜಯ್ ಸಿಂಗ್, ಅರವಿಂದ್ ಕುಮಾರ್ ಅರಳಿ, ಶಾಸಕರಾದ ಬಂಡಪ್ಪ ಖಾಶೆಂಪುರ್, ರಹೀಂ ಖಾನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲ ವೈಜನಾಥ್ ಮನಗೋಪಳೆ, ಉಪಾಧ್ಯಕ್ಷರಾದ ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಲ್ಲಿ, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದರ್ ಬೆಳ್ದಳೆ, ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವರ್ ಸೇರಿದಂತೆ ಇತರರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಇದ್ದರು. ನಿರೀಕ್ಷಣೆಯನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೆರವೇರಿಸಲಿದ್ದಾರೆ. ಇವತ್ತಿನ ಕವಾಯತಿನ ಪರೇಡ್ ಕಮಾಂಡರ್ ಶ್ರೀ ಗದ್ದೆಪ್ಪ ಆರ್ಪಿಆರ್ ಅವರ ನೇತೃತ್ವದಲ್ಲಿ ಇವತ್ತಿನ ಕವಾಯತ್ ನಡೆಯುತ್ತಲಿದೆ. ಪಡೆ ಶ್ರೀ ಲಚ್ಚಪ್ಪ ಆರ್ಎಸ್ಆರ್ ಅವರ ನೇತೃತ್ವದಲ್ಲಿ ಚಪ್ಪಾಳೆ ಮೂಲಕ ಎಲ್ಲ ತುಕಡಿಗಳನ್ನು ಅಭಿನಂದಿಸೋಣ. ಎರಡನೇ ತುಕಡಿ ಕೆಎಸ್ಆರ್ಪಿ ಶ್ರೀ ರಾಜಪ್ಪ ಆರ್ಎಸ್ಆರ್ ಅವರ ನೇತೃತ್ವದಲ್ಲಿ
श्री मेहबूब अली पीएसआई बक्कल ठाणे रवर नेतृत्व में नागरिक पोलिस पेदे तुकड़ी तरबेती शाल तुकड़ी इवत्तिन कवायत भागवे चप्पाले बरसो मूलक तुकड़ी अभिनंदोण अनंत अनंत धन्यवाद। विविध मुद्रण सेवे श्री भीमराव तंदे नागप्पा परिसर क्षेत्र साधने श्री महम्मद निसारम्मा तंदे महम्मद अन्वर समाज सेवे कले साहित्य संगीत सांस्कृतिक सेवे श्री वीरभद्रप्पा उप्पिनवरन्न जानपद डल्लु कुणित क्षेत्र साधने श्री रामलिंग तंदे हनुमंतप्पा वग्गेवरन्न इलेक्ट्रॉनिक मीडिया क्षेत्र साधने श्री विजय कुमार तंदे वंशीराव परिसर क्षेत्र साधने श्री श्रीकांत तंदे शांतप्पा जो समाज सेवे क्षेत्र श्री शरण्य तंदे ईश्वरय्य स्वामी मत अभिनंद धन्यवाद अभिनंदन हृदयपूर्वक साहित्य क्षेत्र डॉक्टर श्याम राव तंदे प्रजासत्ता दिन गणतंत्र दिन 1950 को भारत की राज्य घटना इस देश की राज्य घटना आज के दिन संपन्न हुई इसीलिए प्रजासत्ताक दिन प्रजा का दिन गणतंत्र दिन पूरे देश में धूमधाम से हम मनाया जा रहा है लेकिन कोविड-19 होने से इतना तेजी से ये उत्सव नहीं हो रहा है। हमारे भारत रत्न महामाना डॉक्टर बाबा साहब अम्बेडकर ने तो संविधान आज के दिन किया कि संविधान का एक गणतंत्र का एक आगड़ा देगा महत्व है और अगस्त को हमारा देश स्वतंत्र हुआ उसके बाद में पिछले 50 को हम गणतंत्र के बारे में हमारे बाबा साहब ने समिति रचकर ये जो कानून बनाया है धरती से लेकर आकाश तक उस कानून के आधार हम हमारे देश में प्रजासत्ता के रूप में हम काम चल रहा है कि मेरे बाबा साहब का संविधान मेरे बाबा साहब का इतिहास मेरे बाबा साहब का समिति लंडन करके देश की पूरा प्रजा को सत्ता देने का काम हर कानून करने का काम हमारे बाबा साहब की कमेटी हो। ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಮಹಿಳೆಯರು ಭಾಗವಹಿಸಿದ್ದಾರೆ ಮಹಿಳೆಯರ ತ್ಯಾಗ ಹಾಗೂ ಬಲಿದಾನ ಸ್ಮರಣೀಯ ಎಂದರು।
इस संदर्भदल्ली महात्मा गांधीजी हागू संविधान शिल्पी डॉक्टर बी आर अंबेडकर अवर भावचित्र के पूजे सल्लिसलायितु। ई वेळे बीदर जिलाधिकारी रामचंद्रन आर अवर मातनाडुत्ता देशद स्वातंत्र्यक्कागि अनेक महिळेयरु प्राण त्याग माडिदारे। बहळष्टु महिळेयरु देशद स्वातंत्र्यक्कागि जीवद हंगु तरेदु कार्य माडिदारे। देशक्के स्वातंत्र्य दोरेत बळिक देशद अनेक महिळेयरु विविध क्षेत्रगळल्लि साधने माडुत्तिद्दारे एंदरु। ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ರುದ್ರೇಶ್ ಗಾಳಿ, ಬೀದರ್ ಸಹಾಯಕ ಆಯುಕ್ತರಾದ ಗರಿಮ ಪನ್ವರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಗವಿಸಿದ್ದ ಪೌಸಮನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ರಂ ಶಿಂದೆ, ಹಿರಿಯ ಪತ್ರಕರ್ತರಾದ ಶುಶಣ ಪವಾಲಿ, ಶ್ರೀಮತಿ ಶಕುಂತಲವಾಲಿ ಅವರು ಸೇರಿದಂತೆ ಮಹಿಳೆಯರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ಮತ್ತೊಮ್ಮೆ 72ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಜನವರಿ 26ರಂದು ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೇಶ ಸ್ವತಂತ್ರ ಹೊಂದುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನರ ಒಂದು ತ್ಯಾಗದಿಂದ ಅವರ ಜೀವವನ್ನು ಕೂಡ ದೊಡ್ಡದಾಗಿ ಪರಿಗಣಿಸಿದೆ. ದೇಶಕ್ಕೋಸ್ಕರ ಅವರು ತಮ್ಮ ಜೀವವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಅವರೆಲ್ಲರದ ರಕ್ತದ ಅವರ ಜೀವದ ತ್ಯಾಗದ ಮೇರೆಗೆ ನಮಗೆ ಈ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಈ ಸ್ವಾತಂತ್ರ್ಯ ಸಿಕ್ಕಿ ಒಂದು ರಿಪಬ್ಲಿಕ್ ದೇಶವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವು 1950ರಲ್ಲಿ ನಾವು ಏನು ರಿಪಬ್ಲಿಕ್ ಡೇ January 26 ಅಂದು ನಾವು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಿನ್ನೆ ನಾವು ನ್ಯಾಷನಲ್ ವೋಟರ್ಸ್ ಡೇನು ಕೂಡ ಆಚರಣೆ ಮಾಡಿದ್ವಿ. ಕಾನ್ಸ್ಟಿಟ್ಯೂಷನನ್ನು ಜಾರಿಗೆ ತಂದು January 26 ಈ ದಿನ ಬಹಳ ಮುಖ್ಯವಾದಂಥ ದಿನ. ಈ ದಿನದಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ನಮ್ಮನ್ನು ನೆನಪಿಸ್ಕೊಳ್ಳೋಣ. ಪ್ರತಿ ದಿನದ ದೈನಂದಿನ ಕೆಲಸಗಳಲ್ಲಿ ಈಗ ಜಿಲ್ಲಾಡಳಿತ ಕಚೇರಿನಲ್ಲಿ ಬಹಳಷ್ಟು ವಿವಿಧ ಇಲಾಖೆಗಳಿರ್ಬೋದು, ವಿವಿಧ ಸೆಕ್ಷನ್ಗಳಿರ್ಬೋದು, ಇವೆಲ್ಲರೂ ಕೆಲಸ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ವಿ. ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಸಭೆಗೆ ಹೋಗಿ ಬಂದಿದ್ದೀವಿ. ಎಲ್ಲ ಇಲಾಖೆಗಳ ಒಂದು ಪರಿಶೀಲನೆಯನ್ನು ಕೂಡ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾವು ವಿವಿಧ ಎಲ್ಲ ಜಿಲ್ಲೆಗಳನ್ನು ಉಳಿಸಿದರೆ ನಮ್ಮ ಜಿಲ್ಲೆ ಉತ್ತಮ ಸ್ಥಾನದಲ್ಲೇ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. 30 ಜಿಲ್ಲೆಗಳ ಪೈಕಿ ಇದರ ಯಾವ ಒಂದು ಪ್ರಶ್ನೆಗೂ ಕೂಡ ಒಳಪಟ್ಟಿಲ್ಲ. ಚೆನ್ನಾಗಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ ಪ್ರಶ್ನೆಗೆ ನಾವು ಒಳಪಟ್ಟಿವಿ. ಸೊ ಆ ಸಂತೋಷದ ವಿಷಯ. ಬೀದರ್ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಾಲಯದಲ್ಲಿ 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಕಾಶೆಂಪೂರ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ನಾಡಿನ ಸಮಸ್ತ ಜನತೆಗೆ ಸಂವಿಧಾನ ಸಮರ್ಪಣಾ ದಿನದ ಹಾಗೂ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರಿದರು.
ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರದ ಬಂಡಪ್ಪ ಖಾಶೆಂಪುರ ಅವರು ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ಭಾರತ ದೇಶಕ್ಕೆ ನೀಡಿದ್ದಾರೆ ಎಂದರು. ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ 72ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರಿದರು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಮನೋಹರ್ ದಂಡೆ, ಅಭಿ ಕಾಳೆ, ಶ್ರೀಮತಿ ಐಲಿನ್ ಜಾನ್ ಪಣಪತಿ, ಸಂಗಮೇಶ್ ಚಿದ್ರಿ ಅವರು ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಇದ್ದರು. ಭಾರತ ಮಾತಾ ಕಿ ಜೈ. ಭಾರತ ಮಾತಾ ಕಿ ಜೈ. ವಂದೇ ಮಾತರಂ. ನೋಡಿ ಜಲ್ಲಿ ಲಕ್ಕಿ ಬೇಡಿ ತಿಪ್ಪ ತಿಸ್ಬರ್ತಾರ ಮಹಾರಾಜರು ಯಾವತ್ತಾರ ಸಾಕೈತೋಗನೋ ಸಾಕಾಗ್ಯಾದ್ರಿ ಸಾಕೈತಾವ್ ಈಗ ಯಾಕೋ ಮಲ್ತೈಗಳ್ನ ನೋಡ್ಲತ್ತೀರಿ ಯಾಕೋ. ಹಾ ನೋಡು ನೋಡು ಮಲ್ಮಗಾನು ಅದೇ ಮಲ್ಮಗಾನು ಹೇಗಿದೀವಿ ಮಲ್ತಯ್ಯ ಅಂತ ಅಲ್ಲ ಅಲ್ಲ ಇರ್ಲಾಕ್ ಹೋಗಿ ಆ ಕ್ಯಾಟಗರಿದಾಗ ಭಾಳ ಅಪರೂಪ ಸಾಕೈತಿ. ಹಾ ಅದಕ್ಕೆ अरे उनकी फोटो लेते समस्त ಜನರಿಗೆ 72ನೇ ಗಣರಾಜ್ಯೋತ್ಸವ ದಿವಸದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಇವತ್ತು ಏನು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಕಾನ್ಸ್ಟಿಟ್ಯೂಷನ್ ಇವತ್ತು ವಿಶ್ವದಲ್ಲೇ ಎಲ್ಲದಕ್ಕಿಂತ ಶ್ರೇಷ್ಠ ಕಾನ್ಸ್ಟಿಟ್ಯೂಷನ್ ಡೆಮೋಕ್ರಸಿ ಯಾವುದರ ಇದ್ದರೆ ಅದು ನಮ್ಮ ಭಾರತ ದೇಶ. ಅಂಥ ಒಂದು ಇವತ್ತಿನ ದಿವಸ ಇಡೀ ದೇಶಕ್ಕೆ ಅರ್ಪಿತ ಮಾಡಿದ್ದಾರೆ. ಅದರ ಅಂಗವಾಗಿ ಇವತ್ತು 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಮತ್ತೊಂದು ಸಲ ಎಲ್ಲರಿಗೆ ನಾನು ಹಾರ್ದಿಕ ಶುಭಾಶಯ ಕೋರು. ಸಮಸ್ತ ನಾಡಿನ ಹಾಗೂ ರಾಷ್ಟ್ರದ ಜನತೆಗೆ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಭಾರತ ದೇಶದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಸಂವಿಧಾನದ ದಿನಾಚರಣೆಯಿಂದ ಆಚರಿಸಲಾಗುತ್ತಿದೆ. ಇದು ವಿಶೇಷವಾಗಿ ಎಲ್ಲರಿಗೆ ಸಮಾನವಾದಂಥ ಹಕ್ಕನ್ನು ಕೊಟ್ಟು ವಿಶ್ವದಲ್ಲೇ ಮಹತ್ವವಾದಂಥ ಸಂವಿಧಾನವನ್ನು ರಚಿಸಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹಾಗೂ ಮಹಾತ್ಮ ಗಾಂಧೀಜಿಯವರ ಒಂದು ಊರಿನ ಕನಸಿನ ಕೂಸಾಗಿ ವಿಶ್ವದಲ್ಲೇ ನಮ್ಮ ಭಾರತದ ಗಣರಾಜ್ಯೋತ್ಸವದ ದಿನದ ಶುಭಾಶಯಗಳನ್ನು ನನ್ನ ಪರವಾಗಿ ಹಾಗೂ ನಮ್ಮ ಜಿಲ್ಲೆಯ ಜನತಾದಳದ ಜಾತ್ಯತೀತ ಪರವಾಗಿ ಸಮಸ್ತ ನಾಡಿನ ಜನತೆಗೆ ರಾಷ್ಟ್ರ ಜನತೆಗೆ 72ನೇ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕಚೇರಿಯ ಡಾಕ್ಟರ್ ಗುರುಪಾದಪ್ಪ ನಾಗರಂಪಳ್ಳಿ ಸಭಾಂಗಣದಲ್ಲಿ 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಮಾಕಾಂತ ನಾಗರಂಪಳ್ಳಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ಬೀದರ್ ಜಿಲ್ಲೆ ಸಮಸ್ತ ಜನತೆಗೆ ಸಂವಿಧಾನ ಸಮರ್ಪಣ ದಿನದ ಹಾಗೂ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರಿದರು. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ ನಾಗರಂಪಳ್ಳಿ ಅವರು ಮಾತನಾಡುತ್ತಾ ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೆ ಸಮಾನತೆ ಸೇರಿದಂತೆ ಅನೇಕ ಹಕ್ಕುಗಳನ್ನು ನೀಡಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು, ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು.
ದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ನಿಧಿ ಸಂಗ್ರಹ ಅಭಿಯಾನ ಹಿರಿಯ ಮುಖಂಡ ಅಜಯ್ ಭೀಮ್ ಸೋಲಪುರೆ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತಿದ್ದು ಬೀದನಗರದಲ್ಲಿ ನಡೆದ ಶ್ರೀರಾಮ ಮಂದಿರ ನಿಧಿ ಸಂಗ್ರಹ ಅಭಿಯಾನದಲ್ಲಿ ಬೀದರ್ ಜಿಲ್ಲೆಯ ಉದ್ಯಮಿ ಹಾಗೂ ಸಿಖ್ ಸಮುದಾಯದ ಪ್ರಮುಖರಾದ ಮನ್ಪ್ರೀತ್ ಸಿಂಗ್ ಪಂಟಿ ಅವರು 51,000 ರೂಪಾಯಿ ದೇಣಿಗೆ ನೀಡಿದರು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದರ್ ಬೆಳ್ತಡೆ ಅವರು ಮಾತನಾಡುತ್ತಾ ದೇಶದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ನಡೆದಿದೆ ದೇಶದ ನಾಗರಿಕರಿಂದ ದೇಣಿಗೆ ಸಂಗ್ರಹಿಸಲಾಗುತ್ತದೆ ಹೀಗಾಗಿ ಬೀದರ್ನಗರದ ಉದ್ಯಮಿ ಮನ್ಪ್ರೀತ್ ಸಿಂಗ್ ಅವರು ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ 51,000 ರೂಪಾಯಿ ದೇಣಿಗೆ ನೀಡಿದ್ದಾರೆ ಎಂದರು ಬೀದರ್ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಲಿ ಅವರು ಮಾತನಾಡುತ್ತಾ ಕಳೆದ ಜನವರಿ 15ರಿಂದ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹ ಅಭಿಯಾನ ದೇಶದಂತ ನಡೆಯುತ್ತದೆ ಎಂದರು ಬೀದರ್ ಜಿಲ್ಲೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹ ಅಭಿಯಾನ ಸಂಘಟನೆ ಮುಖಂಡರಾದ ಜೈಭೀಮ್ ಸೋಲಪುರೆ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮನ್ಪ್ರೀತ್ ಸಿಂಗ್ ಬಂಟಿ ಹನುಮಂತ್ ಪುಳ್ಳ ಅಶೋಕ್ ಹೊಕ್ರಣೆ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು ಸಂಕಲ್ಪ ಇದೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಎಲ್ಲೋ ಒಂದು ಗುಜರಾತ್ ಆಗಲಿ ಡೆಲ್ಲಿ ಆಗಲಿ ಬೇರೆ ಬೇರೆ ರಾಜ್ಯಗಳು ಒಂದಿಬ್ಬರು ಕೊಟ್ಟರೂ ಮಾಡ್ಬೋದಿತ್ತು ಅದರ ಸಂಕಲ್ಪ ಏನಿದೆ ಇಡೀ ಪ್ರತಿ ಗ್ರಾಮಲಿಂದ ಪ್ರತಿ ಮನೆಯಲ್ಲಿಂದ ಪ್ರತಿ ಬೂತ್ಲಿಂದ ಹಣ ಎಷ್ಟೇ ಇರ್ಬೋದು 500 ಇರ್ಬೋದು 100 ಇರ್ಬೋದು 1000 ಇರ್ಬೋದು ಮತ್ತು ಆ ಮಂದಿರಕ್ಕಾಗಿ ಇಡೀ ರಾಜ್ಯ ಎಲ್ಲ ರಾಜ್ಯದಿಂದ ದೇಶದ ಮೂಲೆ ಮೂಲೆಯಿಂದ ಹಣ ಅದೊಂದು ಮಂದಿರ ನಿರ್ಮಾಣಕ್ಕಾಗಿ ದೇಣಿಗೆ ಹೋಗ್ಬೇಕಂತ ಈ ಒಂದು ಸಂಕಲ್ಪ ಇಟ್ಕೊಂಡು ನಮ್ಮ ಪ್ರಮುಖರು ಸಂಘದ ಹಿರಿಯರು ಒಂದು ಕರೆ ಕೊಟ್ಟಿದ್ದಾರೆ ಇದರಿಂದ ಒಂದು ಭಾವೈಕ್ಯತೆ ಸಂಬಂಧ ಬೆಳೀತದೆ ಇದೇ 15ನೇ ಜನವರಿಯಿಂದ ಒಂದು ಪವಿತ್ರವಾದಂಥ ಕಾರ್ಯ ನಮ್ಮ ಇಡೀ ದೇಶವ್ಯಾಪಿ ನಡೀತಾ ಇದೆ ರಾಮ ಮಂದಿರ ನಿರ್ಮಾಣದ ನಿಧಿ ಸಂಗ್ರಹದ ಕಾರ್ಯ ಆ ಕಾರ್ಯದಲ್ಲಿ ಇವತ್ತು ನಾವು ಬೀದರ್ನಲ್ಲಿ ನಮ್ಮ ಸ್ನೇಹಿತರಾಗಿರ್ತ ಮನ್ಪ್ರೀತ್ ಬಂಟಿಯವರ ಮನೆಗೆ ಬಂದು ಅವ್ರ ಸ್ವಇಚ್ಛೆಯಿಂದ ಈ ಪವಿತ್ರ ಕಾರ್ಯಕ್ಕೆ ಕೈ ಜೋಡಿಸಿದರೆ ಅವರಿಗೆ ಅಭಿನಂದಿಸ್ತೀವಿ ನಮ್ಮ ಜಿಲ್ಲೆಯಾದ್ಯಂತ ಹಿರಿಯರಾಗಿರ್ತಕ್ಕಂಥ ಜೈಭೀಮ್ ಸೋಲಾಪುರಿ ಅವರ ನೇತೃತ್ವದಲ್ಲಿ ಈ ಅಭಿಯಾನ ನಡೀತಾ ಇದೆ ಅದರ ಇವತ್ತು ನಾನು KSIIDC ಚೇರ್ಮನ್ ಸಹೋದರ ಡಾಕ್ಟರ್ ಬೆಳ್ತಡೆ ಅವರು ಇದರ ಸಹಪ್ರಮುಖ ಅಶೋಕ್ ಹೊಕ್ರಾಣೆ ಅವರು ಬಾಬುರಾವ್ ಕಾರ್ಬರ್ ಅವರು ನಗರ ಅಧ್ಯಕ್ಷ ಬುಳ್ಳ ಅವರು ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದೀವಿ ಇದೇ ರೀತಿ ಇಡೀ ನಗರಾದ್ಯಂತ ಜಿಲ್ಲಾದ್ಯಂತ ಈ ಪವಿತ್ರ ಕಾರ್ಯ ನಡೀತಾ ಇದೆ ತಮ್ಮ ಮುಖಾಂತರ ಪ್ರತಿಯೊಬ್ಬರು ಮನೆ ಮನೆಯಿಂದ ಇದಕ್ಕೆ ಯಾವುದೇ ಒತ್ತಾಯ ಇಲ್ಲ ಇದಕ್ಕೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತಲ್ಲ ಪ್ರತಿಯೊಬ್ಬರ ಮನೆಯಿಂದ ಎಷ್ಟಾದರೂ ಒಂದು ಸಮರ್ಪಣ ನಿಧಿಯಿಂದ ಈ ಪವಿತ್ರವಾದಂಥ ರಾಮ ಮಂದಿರ ನಿರ್ಮಾಣಕ್ಕೆ ಸಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಈ ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ದೇಣಿಗೆ ಕೊಡಬೇಕು ಅಂತೇಳಿ ವಿನಂತಿಸ್ಕೊಂಡು ಕಡಿಮೆ ದರದಲ್ಲಿ ಎಂದರೆ ಮೆಟ್ರೋ ಸಿಟಿಯಲ್ಲಿರುವ ದರದ ಕೇವಲ ಕಾಲು ಭಾಗ ಅಂದರೆ 65ರಿಂದ 130,000 ರೂಪಾಯಿಯಲ್ಲಿ ಮಾತ್ರ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಬಂಜತನಕ್ಕೆ ಮುಕ್ತಿ ದೊರಕಿಸುವ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಿದೆ ಎಂದು ಗುದ್ಗೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞ ವಿಭಾಗದ ಮುಖ್ಯಸ್ಥ ಹಾಗೂ ಇಲ್ಲಿಯ ಟೆಸ್ಟ್ ಯೂಟ್ಯೂಬ್ ಬಿಎಬಿ ಸೆಂಟರ್ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ತಿಳಿಸಿದರು
ಗುದ್ಗೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಮಾತನಾಡಿ, ಕಳೆದ 40 ವರ್ಷಗಳಿಂದ ಗುದ್ಗೆ ಆಸ್ಪತ್ರೆ ವೈದ್ಯಕೀಯ ಸೇವೆ ಸಲ್ಲಿಸುತ್ತಾ ಈಗ ಭೀಕರ ಹೃದಯ ರೋಗ ಸೇರಿದಂತೆ ಎಲ್ಲ ರೀತಿಯ ಗಂಭೀರ ಕಾಯಿಲೆಗಳಿಗೆ ನಮ್ಮಲ್ಲಿಗೆ ನುರಿತ ಶಸ್ತ್ರಚಿಕಿತ್ಸಕರಿಂದ ತಪಾಸಣೆ ಹಾಗೂ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಕಡಿಮೆ ಖರ್ಚಿನಲ್ಲಿ ದೂರದ ಊರುಗಳಿಗೆ ಸಾರ್ವಜನಿಕರನ್ನು ಅಲೆಯದಂತೆ ನೋಡಿಕೊಳ್ಳುವುದೇ ನಮ್ಮ ಆಸ್ಪತ್ರೆಯ ಮುಖ್ಯ ಉದ್ದೇಶವಾಗಿದೆ. COVID-19 ಲಾಕ್ಡೌನ್ ಸಮಯದಲ್ಲಿ ನಮ್ಮ ಆಸ್ಪತ್ರೆ ದಿನದ 24 ಗಂಟೆ ಕಾಲ ತೆರೆದಿಟ್ಟು ಪ್ರಾಮಾಣಿಕ ಹಾಗೂ ಪಾರದರ್ಶಕ ಆರೋಗ್ಯ ಸೇವೆ ನೀಡಿರುವ ಹೆಮ್ಮೆ ನಮಗಿದೆ ಎಂದರು. ಅತ್ಯಾಧುನಿಕ ಪುಣೆಯ ರೆಮೋಟಾಂಟ್ ಕನ್ಸಲ್ಟಿಂಗ್ ಸಂಸ್ಥೆ ಮುಖ್ಯಸ್ಥ ಡಾಕ್ಟರ್ ಮಧುರ್ ಹಮೀನ್ ಮಾತನಾಡಿ, IVF ಚಿಕಿತ್ಸೆ ಪಡೆಯಲು ವಿವಾಹಿತರು ಹೆಚ್ಚು ವರ್ಷಗಳ ಕಾಲ ದಾರಿ ಕಾಯಬೇಕಿಲ್ಲ, ಏಕೆಂದರೆ ಸಾಮಾನ್ಯವಾಗಿ ಕನಿಷ್ಠ 5-6 ವರ್ಷಗಳ ಕಾಲ ಮಾತ್ರ ಕಾದು ನಂತರ ಈ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಈ ಚಿಕಿತ್ಸೆ ಪಡೆಯಲು ಯಾವುದೇ ನಿರ್ಬಂಧಗಳಾಗಲಿ ಅಥವಾ ನಿಯಮಗಳಾಗಲಿ ಇರುವುದಿಲ್ಲ. ಆದರೆ ಸರ್ಕಾರ ಇದನ್ನು ಸಾರ್ವತ್ರಿಕವಾಗಿ ಘೋಷಿಸದೆ ಇದ್ದರೂ ಅನೇಕ ವಿಮೆ ಕಂಪನಿಗಳು ಈ ಚಿಕಿತ್ಸೆಗಾಗಿ ವಿಮೆ ಹಣ ನೀಡಲು ಮುಂದೆ ಬಂದಿವೆ. ಇದೊಂದು ಭಾವನಾತ್ಮಕ ಬೆಳವಣಿಗೆಯಾಗಿದ್ದು ಯಾವುದೇ ಸಂಕೋಚ ಪಡೆದೇ IVF ಚಿಕಿತ್ಸೆ ಲಾಭ ಪಡೆದುಕೊಳ್ಳಬಹುದು ಎಂದು ಕಿವಿಮಾತು ಹೇಳಿದರು. ಗುದ್ಗೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞೆ ವಿಭಾಗದ ಮುಖ್ಯಸ್ಥ ಹಾಗೂ ಇಲ್ಲಿಯ ಟೆಸ್ಟ್ ಯೂಟ್ಯೂಬ್ ಬೇಬಿ ಸೆಂಟರ್ನ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ತಿಳಿಸಿದರು. ಬಂಧಿತನಕ್ಕೆ ಒಳಗಾದ ಇಲ್ಲಿಯ ಜನರು ನೆರೆಯ ತೆಲಂಗಾಣದ ಹೈದರಾಬಾದ್, ಮಹಾರಾಷ್ಟ್ರದ ಲಾತೂರ್, ಸೋಲಾಪುರ್, ಔರಂಗಾಬಾದ್, ಪುಣೆ, ಮುಂಬೈಗೆ ಹೋಗುವುದು ಅನಿವಾರ್ಯವಿತ್ತು. ಇದನ್ನು ತಪ್ಪಿಸಲು ನಾವು ನಮ್ಮ ಟೆಸ್ಟ್ ಯೂ ಬೇಬಿ ಸೆಂಟರ್ನಲ್ಲಿ ರೆಮೋಟ್ ಅಂಡ್ ಕನ್ಸಲ್ಟಿಂಗ್ ಸಂಸ್ಥೆ ಸಹಯೋಗದಲ್ಲಿ IVF ಚಿಕಿತ್ಸೆ ನೀಡಲು ಸಜ್ಜಾಗಿದ್ದೇವೆ ಎಂದರು. ನಾವು ಇಲ್ಲಿಯವರೆಗೆ 5,000-6,000 ಬಂಜೆತನಕ್ಕೆ ಚಿಕಿತ್ಸೆ ನೀಡುತ್ತೇವೆ. ಈಗ IVF ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಪ್ರತಿ ವರ್ಷ ಬಡತನಕ್ಕೆ ರೇಖೆಗಿಂತ ಕೆಳಗಿರುವ ಅತ್ಯಂತ ಕಡುಬಡತನದಿಂದ ಕೂಡಿದ ಕನಿಷ್ಠ 5-6 ಬಂಜೆತನಕ್ಕೆ ಒಳಗಾದ ದಂಪತಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ಘೋಷಿಸಿದರು. IVF ಚಿಕಿತ್ಸೆ ಯಶಸ್ವಿ ಪ್ರಮಾಣ 80%+ ಇನ್ನು ಮುಂದೆ ಜಿಲ್ಲೆ ಆರೋಬ ದಂಪತಿಗಳು ತಮಗೆ ಮಕ್ಕಳಿಲ್ಲವೆಂದು ಕೊರಗುವ ಅಗತ್ಯವಿಲ್ಲ ಅಥವಾ ದತ್ತು ಪುತ್ರರನ್ನು ಸಹ ಪಡೆಯುವ ಅನಿವಾರ್ಯವಾಗಿಲ್ಲ. ಭಾವನಾತ್ಮಕವಾಗಿ ಬದುಕುವ ಭಾರತೀಯರಿಗೆ ತಮ್ಮ ಮಕ್ಕಳೇ ತಮ್ಮವು ಎನ್ನುವ ಮನೋಭಾವಕ್ಕೆ ಈ ಚಿಕಿತ್ಸೆ ಪುಷ್ಟಿ ನೀಡಬಲ್ಲದು ಎಂದರು. IVF ಚಿಕಿತ್ಸೆಗೆಂದು ಬರುವ ರೋಗಿಗಳಿಗೆ ರಜೆ ದಿನಗಳು ಹೊರತುಪಡಿಸಿ ಇಡೀ ಪೂರ್ತಿ 1 ವಾರ ಪರಂತರ ಪ್ರತ್ಯೇಕ ಕೊಠಡಿಯಲ್ಲಿ ತಪಾಸಣೆ ನಡೆಸಿ ಸಾಮಾನ್ಯ ತಪಾಸಣೆ ಹಾಗೂ ಪರೀಕ್ಷೆ ಮುಗಿದ ಬಳಿಕ ಇದಕ್ಕೆ ಚಿಕಿತ್ಸೆ ನೀಡಲಾಗುವುದು ಎಂದು ಡಾಕ್ಟರ್ ಶಾರದಾ ಹೇಳಿದರು. ಅದೇ ಕನ್ಸಲ್ಟಿಂಗ್ ಸಂಸ್ಥೆ ತಾಂತ್ರಿಕ ಅಧಿಕಾರಿ ಅನುರುದ್ಧ ಆಚಾರ್ಯ ಮಾತನಾಡಿ, IVF ಚಿಕಿತ್ಸೆ ನೀಡಲು ಸುಮಾರು 80 ಲಕ್ಷಕ್ಕೂ ಅಧಿಕ ವೆಚ್ಚದ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಗುದ್ಗೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಪೂರೈಸಲಾಗಿದೆ. ಈ ಹಿಂದೆಯೂ ಸಹ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ಗೂ ಮಷಿನ್ಗಳನ್ನು ಪೂರೈಕೆ ಮಾಡಲಾಗುತ್ತಿದ್ದು ವಿವರಿಸಿದರು. ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸಚಿನ್ ಗುದ್ಗೆ ಅವರು ಕಾರ್ಯಕ್ರಮದಲ್ಲಿದ್ದರು. ಬಂಜೆತನ ನಿವಾರಣೆಗಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಈವರೆಗೆ 50 ರೋಗಿಗಳನ್ನು ತಪಾಸಣೆ ಮಾಡಲಾಗಿದೆ. ಇನ್ನು 60-70 ಜನರು ಹೆಸರು ನೋಂದಾಯಿಸಿದ್ದಾರೆ ಹಾಗೂ ತಪಾಸಣೆಗಾಗಿ ಕಾಯುತ್ತಿದ್ದಾರೆ. ಅವರನ್ನು ಸಾಯಂಕಾಲ 4 ಗಂಟೆ ಆಗಲಿ 5 ಗಂಟೆ ಆಗಲಿ ಪೂರ್ತಿ ಎಲ್ಲರನ್ನು ನೋಡೋ ತನಕ ಈ ಕ್ಯಾಂಪು ಮುಂದುವರಿಯುತ್ತದೆ. ಈ ಕ್ಯಾಂಪಿನಲ್ಲಿ ಪ್ರಥಮವಾಗಿ ಅವರ ಎಲ್ಲ ಹಿಸ್ಟ್ರಿಯನ್ನು ತೆಗೆದುಕೊಂಡು ಅವರ ತಪಾಸಣೆ ಮಾಡಿ ರಕ್ತ ಪರೀಕ್ಷೆ ಮಾಡಿಸಿ ಒಂದು ಅವರಿಗೆ ಸಲಹೆ ಸೂಚನೆ ಕೊಡುತ್ತಾ ಅವರ ಮುಂದಿನ ಏನು ಕ್ರಮ ತೆಗೆದುಕೋಬೇಕು ಮತ್ತು ಪುನಃ ಯಾವಾಗ ಬರಬೇಕು ಏನಿಲ್ಲ ಚೆಕಪ್ಗೆ ಅದನ್ನು ತಿಳಿಹೇಳಲಾಗುತ್ತದೆ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕೆಂದರೆ ಜನರು ಬೇರೆ ರಾಜ್ಯಕ್ಕೆ ಬೇರೆ ಸಿಟಿಗೆ ಹೋಗಿ ಒಂದು ಬೇಜಾರು ಮಾಡಿಕೊಂಡಿದ್ದಾರೆ. ಈ ಸವಲತ್ತು ಬೀದರದಲ್ಲೇ ಇರುವುದರಿಂದ ಅವರಿಗೆ ತುಂಬ ಹರ್ಷವಾಗಿ ಇಲ್ಲೇ ಕಡಿಮೆ ದರದಲ್ಲಿ ಕಡಿಮೆ ಅವರಿಗೆ ನೆಲುಕುವ ದರದಲ್ಲಿ ಚಿಕಿತ್ಸೆ ಸಿಗುತ್ತಿದ್ದರಿಂದ ಅದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈ ಮಾಧ್ಯಮದ ಮೂಲಕ ನಾ ಎಲ್ಲ ಜನರಲ್ಲಿ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ, ಈ ಸಮಸ್ಯೆಯಿಂದ ಬಳಲುತ್ತಿದ್ದವರು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಗುದ್ಗೆ ಹಾಸ್ಪಿಟಲ್ನಲ್ಲಿ ಗುದ್ಗೆ ಟೆಸ್ಟ್ ಬೇಬಿ ಸೆಂಟರ್ ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಟುಡೇ 24 January 2021 ನಾವು ಮೆಗಾ ಕ್ಯಾಂಪ್ ಅರೇಂಜ್ ಮಾಡಿದ್ದೇವೆ ಫಾರ್ ಇನ್ಫರ್ಟಿಲಿಟಿ ಪೇಷಂಟ್ಸ್. ಇಲ್ಲಿನ ಇನ್ಫರ್ಟಿಲಿಟಿ ಪೇಷಂಟ್ಸ್ ಸೋಲಾಪುರ್, ಔರಂಗಾಬಾದ್, ಹೈದರಾಬಾದ್ ಆ್ಯಂಡ್ ಲಾತೂರ್ ಹೋಗ್ತಾ ಇದ್ದಾರೆ. ಅವ್ರ ಸಲುವಾಗಿ ಇಲ್ಲೇ ಬೀದರ್ದಾಗೆ ಲೋಕಲ್ ಪ್ಲೇಸ್ದಾಗೆ ನಾವು ಇದು ಸರ್ವಿಸ್ ಅವೈಲೇಬಲ್ ಮಾಡ್ತಾ ಇದ್ದೇವೆ. ಅದ್ರ ಸಲುವಾಗಿ ಆಲ್ಮೋಸ್ಟ್ ಈಗ 1 PM ಆಗಿದೆ, 100 ರಿಜಿಸ್ಟ್ರೇಷನ್ ಆಗಿದ್ದಾವೆ ಆ್ಯಂಡ್ ಆಲ್ಮೋಸ್ಟ್ 56 ಪೇಷಂಟ್ಸ್ ನಾವು ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಸ್ಕ್ಯಾನಿಂಗ್ ಸಲುವಾಗಿ ಪ್ರೊಸೀಡ್ ಆಗ್ತಾ ಇದ್ದಾರೆ. ಇದು ಬೀದರ್ ಜನತೆ, ನೀವು ಇದು ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರಿನ ಲಾಭ ತಗೋಬೇಕಂತ ನಮ್ದು ಒಂದು ಆಶಾ. ಥ್ಯಾಂಕ್ ಯು ವೆರಿ ಮಚ್.
ಬೀದರ್ ತಾಲೂಕಿನ ತಾಲ್ದಪುರ್ ಗ್ರಾಮದಲ್ಲಿರುವ ಶ್ರೀ ದತ್ತಾನಂದ ಮಂದಿರದಲ್ಲಿ ದತ್ತ ಉತ್ಸವ ಅಂಗವಾಗಿ 4 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಚಾರುದತ್ತ ಮಹಾರಾಜರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ತಾಲ್ದಪುರ್ ದತ್ತಾನಂದ ಮಂದಿರದಲ್ಲಿ ಜನವರಿ 27ರವರೆಗೆ 4 ದಿನಗಳ ಕಾಲ ಭಜನೆ, ಸಂಗೀತ, ದರ್ಬಾರ್, ಅಭಿಷೇಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಈ ವೇಳೆ ತಾದ್ಲಪುರ್ ದತ್ತಾನಂದ ಮಂದಿರದ ಪೂಜಾರಿ ಚಾರುದತ್ತ ಮಹಾರಾಜರು ಮಾತನಾಡುತ್ತಾ ತಾದ್ಲಪುರ್ ಗ್ರಾಮದ ದತ್ತಾನಂದ ಮಂದಿರದಲ್ಲಿ 4 ದಿನಗಳ ದತ್ತ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಪ್ರಥಮ ದಿನ ಏಕಾದಶಿ ಎಂದು ಪೂಜಾ ಅಭಿಷೇಕ, ಪೂಜಾ ಆರತಿ, ಭಜನೆ, ಕೀರ್ತನೆ, ಅನ್ನಪೂಜೆ ನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಗುವುದು ಎಂದರು. ಜನವರಿ 27ರಂದು ತಾದ್ಲಪುರ್ ದತ್ತ ಮಂದಿರದಲ್ಲಿ ರಾತ್ರಿ ಸಂಗೀತ ದರ್ಬಾರ್ ನಡೆಯಲಿದೆ. ಬೀದರ್ ಜಿಲ್ಲೆಯ ಮಹಿಳಾ ಭಜನೆ ತಂಡಗಳು ಸೇರಿದಂತೆ ಅನೇಕ ಭಜನೆ ಮಂಡಳಿಯವರು ಭಾಗವಹಿಸಿ ಭಜನೆ ಕಾರ್ಯಕ್ರಮ ನಡೆಸಿಕೊಡುವರು ಎಂದರು. ಈ ಕಾರ್ಯಕ್ರಮದಲ್ಲಿ ದಾದ್ಲಪುರ್ ಗ್ರಾಮದ ದತ್ತಾನಂದ ಮಂದಿರದ ಭಕ್ತಾದಿಗಳು, ಮಹಿಳೆಯರು, ಮಕ್ಕಳಿದ್ದರು. ದತ್ತಾನಂದ ಸ್ವಾಮಿಯವರ ವಾರ್ಷಿಕೋತ್ಸವ ಅಂಗವಾಗಿ 4 ದಿನ ನಾವು ಜಾತ್ರಾ ಮಹೋತ್ಸವ ಇಟ್ಕೋತೀವಿ. ಅದರಲ್ಲಿ 1ನೇ ದಿನ ಏಕಾದಶಿ ಮಹಾಪೂಜೆ ಇರುತ್ತೆ ಮತ್ತು ನಮ್ಮ ಸ್ವಾಮಿಗಳ ಆರಾಧನೆ. ಅದರಿಂದಾಗಿ ಅವರ ಪೂಜಾಭಿಷೇಕ ಆಗುತ್ತೆ. ಮಧ್ಯಾಹ್ನ ಸಾಯಂಕಾಲ ಮಂತ್ರಪುಷ್ಪ, ನಂತರ ಅನ್ನಪೂಜೆ. ಅನ್ನಪೂಜೆಯಲ್ಲಿ ಅನ್ನಪೂಜೆ ಆದಮೇಲೆ ಪ್ರಸಾದ. ನಾಳೆ ಕೀರ್ತನ, ಭಜನ, ಅವರೆಲ್ಲರೂ ಬರ್ತಾರೆ. ಮಹಿಳಾ ಭಜನ ಮಂಡಳಿ ಬರುತ್ತೆ, ಬ್ರಹ್ಮನವಾಡಿ ಅವರು ಇದ್ದಾರೆ, ಝೈರಾಬಾದ್ ಬರ್ತಾರೆ. ಯಾರ್ಯಾರು ಬಂದು ಅವ್ರ ಸೇವೆ ಏನಿದೆ ಸಲ್ಲಿಸಿ ಹೋಗ್ತಾರೆ. ನಾಳೆನು ಪ್ರಸಾದ, 4 ದಿನ ಪ್ರಸಾದ ಇರುತ್ತೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೊಂಡು ವಂದನೆಗಳು.